ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೊಂದು ಹೊಚ್ಚ ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ರೆ ಒಂದು ಹೊಚ್ಚ ಹೊಸದಾದಂಥ ವಾಯು ಕರ್ನಾಟಕ ಸಾರಿಗೆ ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಬಸ್ ಮೋಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ರೇಜಿ ಆಗಿದೆ ಫ್ರೆಂಡ್ಸ್. ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ತುಂಬ ಕ್ರೇಜ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ನಿಮ್ಮ ಹಿಂದೆ ಎಲ್ಲ ಕ್ಯಾರಿಯರ್ ಕೂಡ ಇದೆ, ನೋಡ್ತಾ ಇರ್ಬೋದು. ವಾಯುವ ಕರ್ನಾಟಕ ಸಾರಿಗೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. NWKRTC ಅಂತಲೂ ಕೂಡ ಇದೆ, ನಿಮಗೆ ತುಂಬ ಕ್ರೇಜ್ ಆಗಿದೆ. ಗ್ರೀನ್ ಕಲರ್ ಲಿವರಿ ಕೂಡ ಸಿಗುತ್ತೆ, ಒಂದೇ ಲಿವರಿ ಕೂಡ ಸಿಗುತ್ತೆ ನಿಮಗೆ. ಅದು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಎರಡೂ ಕೂಡ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ತಾಗಡೆ ಮೇಲೆಲ್ಲ ನೋಡ್ತಾ ಇರ್ಬೋದು ಕ್ಯಾರಿಯರು, ಬಾಕ್ಸ್ ಕೂಡ ಆ್ಯಡ್ ಆಗಿದೆ, ಮತ್ತು ಪ್ಯಾಸೆಂಜರ್ಸು ಕೂಡ ಆ್ಯಡ್ ಆಗಿದ್ದಾರೆ. ನೋಡ್ತಾ ಇರ್ಬೋದು ಬೋರ್ಡ್ ಬೆಳಗಾವಿ ಹುಬ್ಬಳ್ಳಿ ಅಂತಿದೆ. ಬೆಳಗಾವಿ ಹುಬ್ಬಳ್ಳಿಯವ್ರು ಯಾರ್ಯಾರು ಇದ್ರಿ ಪಾ ಕಮೆಂಟ್ ಕೊಡಿರಿ. ಬೆಳಗಾವಿ ಹುಬ್ಬಳ್ಳಿಯವ್ರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ರಿ, ತೆಳಗಡೆ ಯಾರ್ಯಾರು ನೋಡ್ತಾ ಇದ್ರಿ ಅಂತ ನೋಡೋಣ. ಗಾಡಿ ಇಂಟೀರಿಯರ್ ಮಾತ್ರ ಸೂಪರ್ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಇದ್ರ ಒಳಗಡೆ ಆನಿಮೇಷನ್ ಕೀಗಳು ಅಂತೂ ಯಾವುದು ಸಿಗಲ್ಲ ನಿಮಗೆ, ಒಂದು ಕೂಡ ಸಿಗಲ್ಲ. ಆನಿಮೇಷನ್ ಕೀಗಳು ಅಂತ ಯಾವುದು ಕೂಡ ಸಿಗಲ್ಲ, ನೋಡ್ತಾ ಇರ್ಬೋದು. ಆನಿಮೇಷನ್ ಕೀಗಳು ಮಾತ್ರ ಯಾವುದೂ ಇಲ್ಲ. ಬಸ್ ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ ಗುರು, ನೋಡ್ತಾ ಇರ್ಬೋದು. ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ. ಗಾಡಿ ಕೂಡ ಓಡ್ಸ್ ನೋಡಿದ್ರೆ ನಿಮಗೆ ಎಲ್ಲ ಏರ್ ಸಸ್ಪೆನ್ಷನ್ ಮಾತ್ರ ತುಂಬ ಜಾಸ್ತಿನೇ ವರ್ಕ್ ಆಗುತ್ತೆ. ಏರ್ ಸಸ್ಪೆನ್ಷನ್ ಮಾತ್ರ ಹೇಳೋ ಮಾತೇ ಇಲ್ಲ ಫ್ರೆಂಡ್ಸ್, ಆ ರೀತಿ ವರ್ಕ್ ಆಗುತ್ತೆ ಏರ್ ಸಸ್ಪೆನ್ಷನ್. ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ, ಹೆಂಗೆ ಬೇಕಾದರೂ ಹೊಡಿಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏರ್ ಸಸ್ಪೆನ್ಷನ್ ಮಾತ್ರ, ತುಂಬ ಕ್ರೇಜ್ ಆಗಿದೆ. ನೀವು ಜೆಡ್ ಬಸ್ ಓಡಿಸ್ತಾರಲ್ಲ, ನಾರ್ಮಲ್ ಗೇಮಲ್ಲಿ ಬರುತ್ತಲ್ಲ ಏರ್ ಸಸ್ಪೆನ್ಷನ್, ಅದಕ್ಕೆ ಹೇಗೆ ವರ್ಕ್ ಆಗುತ್ತೋ ಇದಕ್ಕೂ ಕೂಡ ಹಾಗೆ ವರ್ಕ್ ಆಗುವಂಥದ್ದು. ತುಂಬ ಕ್ರೇಜ್ ಆಗಿದೆ, ಮತ್ತು ಪ್ಯಾಸೆಂಜರ್ಸ್ ಕೂಡ ಎಲ್ಲ ಸೀಟಲ್ಲಿ ಕೂಡ ಆ್ಯಡ್ ಆಗಿದ್ದಾರೆ ನಿಮಗೆ, ಎಲ್ಲ ಸೀಟಲ್ಲೂ ಕೂಡ ಆ್ಯಡ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಬಸ್ ಮೋಡ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಅಲ್ಟಿಮೇಟ್ ಆಗಿದೆ. ಮೇಲೆ ಕೂಡ ನಿಮಗೆ ಲಗೇಜ್ ಕೂಡ ಆ್ಯಡ್ ಆಗಿದೆ, ಲಗೇಜ್ ಅಂತಲೇ ಹೇಳ್ಬೋದು. ಮೇಲೆ ನೋಡ್ತಾ ಇರ್ಬೋದು ಎರಡು ರಟ್ ಬಾಕ್ಸ್ ಕೂಡ ಆ್ಯಡ್ ಆಗಿದೆ. ಒಳಗಡೆ ಆ್ಯಂಗಲಿಂದ ಮಾತ್ರ ತುಂಬ ಕ್ರೇಜಿಯಾಗಿ ಕಾಣುತ್ತೆ, ನೋಡ್ತಾ ಇರ್ಬೋದು. ಒಳಗಡೆ ಆ್ಯಂಗಲಿಂದ ಈ ರೀತಿ ಕಾಣಿಸುವಂಥದ್ದು, ಫುಲ್ಲು ಆಫ್ ರೋಡಲ್ಲಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಈ ಒಂದು ಅಶೋಕ ಲೈಲ್ಯಾಂಡ್ ನೋಡ್ತಾ ಇರ್ಬೋದು, ತುಂಬ KSRTC ಮಾತ್ರ ತುಂಬ ಕ್ರೇಜ್ ಆಗಿದೆ ಗುರು, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಕೂಡ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತೆಳಗಡೆ ಸಿಂಪಲಾಗಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ನನಗೆ, ಡೈರೆಕ್ಟಾಗಿ ಮೀಡಿಯಾ ಫೈರಿಂದನೇ ಕೂಡ ನಾನು ಹೇಗೆ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಕೂಡ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ಈ ಒಂದು NWKRTC ನ ಬಸ್ ಮೋಡ್ನ ಕೂಡ ಆ್ಯಡ್ ಮಾಡ್ಕೊಂತಾರೆ, ಅಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ಬಸ್ ಗೇಮ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಒಂದು ಬಸ್ ಗೇಮ್ನ ಶೇರ್ ಮಾಡಿ ಆದಷ್ಟು. ಮತ್ತು ಇನ್ನೂ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಅಂದರೆ Revanasiddappa89 ಅಂತ ಹೊಡೀರಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಯಾವುದಾದ್ರೂ ವಿಡಿಯೋ ಹೊಸ್ದಾಗಿ ವಿಡಿಯೋ ಬಿಟ್ಟರೆ. ನೋಡ್ತಾ ಇರ್ಬೋದು ಏರ್ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ನಾನು ಫುಲ್ ಆಪ್ ರೋಡಲ್ಲಿ ಎತ್ಕೊಂಬಂದಿದ್ದೀನಿ. ನಿಮ್ಗೆ ಹೇಗೆ ರಿವ್ಯೂ ಮಾಡೋಕ್ಕಂತಂದರೆ ಆಪ್ ರೋಡಲ್ಲಿ ಎತ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ತುಂಬ ಅಲ್ಟಿಮೇಟ್ ಆಗಿದೆ, ನೋಡ್ತಾ ಇರ್ಬೋದು ಏರ್ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗ್ತಿದೆ ಅಂದ್ಬಿಟ್ಟು. ತುಂಬ ಕ್ರೇಜ್ ಆಗಿದೆ, ಪ್ಯಾಸೆಂಜರ್ಸು ಕೂಡ ಮಾತೇ ಎಲ್ಲ ಫುಲ್ ಸೀಟ್ ಫುಲ್ಲೇ ಆ್ಯಡ್ ಆಗಿದ್ದಾರೆ, ಅಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಮತ್ತು ಡ್ರೈವರ್ ಕೂಡ ನಿಮಗೆ ಬೇರೆ ಡ್ರೈವರ್ ಕೂಡ ಆ್ಯಡ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾರೆ ಅನ್ಕೊಂತಿದ್ದೀನಿ, ತೊಗೊಂಡಿಲ್ಲಪ್ಪ ಅಂದರೆ ಬಟ್ ಇನ್ನೊಂದ್ಸರಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ಯಾವುದೇ ರೀತಿ ಪಾಸ್ವರ್ಡ್ ಇರಲ್ಲ, ಬನ್ನಿ. ಯಾಕೆ ಥರ ಮಾಡ್ತೀರಿ, ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾದರೂ ನೀವೇನಾದರೂ ಮೊದಲಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ರೀತಿ ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋ ನೋಡ್ಬೋದು. ಮತ್ತು ವಿಡಿಯೋ ನೋಡ್ತಾ ಇರೋದೆಲ್ಲ ಲೈಕ್ ಕೊಟ್ಟಿಲ್ಲ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಇನ್ನು ಯಾಕೆ ತಡ ಮಾಡ್ತಾರೆ, ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಅಶೋಕ ಲೈಲ್ಯಾಂಡ್ ಅಂತ ಬರುತ್ತೆ ನಿಮಗೆ, ಬರೀ 31 MB ಇರುವಂಥದ್ದು. ಈ ಒಂದು KSRTC ಬಸ್ ಮೋಡ್ ಡೌನ್ಲೋಡ್ ಮಾಡೋಕ್ಕೆ ಓಲ್ಡ್ KSRTC ಬಸ್ ಮೋಡು ನಿಮಗೆ ಸಿಂಪಲ್ಲಾಗಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮೇಲೆ ಬ್ಲೂ ಕಲರ್ ಫೈಲ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವರು ಡೌನ್ಲೋಡಿಂಗ್ ಸ್ಟಾರ್ಟಿಂಗ್ ಅಂತ ಬರುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮೇಲೆ ಡೌನ್ಲೋಡಿಂಗ್ ಫೈಲ್ ಕ್ರಿಯೇಟ್ ಆಗಿದೆ, ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಗೂಗಲ್ ಹೋಗಿ ಸರ್ಚ್ ಮಾಡೋ ಬಸ್ ಆಗಿರುತ್ತೆ, ಒಂದು ಕ್ರೋಮಲ್ಲಿ ಹೋಗಿ ಸರ್ಚ್ ಅದರಿಂದ ಡೌನ್ಲೋಡ್ ಮಾಡೋ ರೀತಿ ಇದು ಆಗಿರುತ್ತೆ. ಈ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಮೀಡಿಯಾಫರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ, ನಿಮಗೆ ಲಿಂಕು ಫೈಲ್ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತಿದೆ, ನೋಡ್ತಾ ಇರ್ಬೋದು. ನೀವು ತುಂಬ ಸಿಂಪಲಾಗಿ ಯಾವುದೇ ರೀತಿ ಪಾಸ್ವರ್ಡು ಕೂಡ ಎಲ್ಲ ನಿಮಗೆ ಸಿಂಪಲಾಗಿ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಕೊನೆವರೆಗೂ ನೋಡಿದ್ರೆ ಮಾತ್ರ ನೀವು ಕೂಡ ಈ ಒಂದು KSRTC ಬಸ್ ಮೋಡ್ನ ಆ್ಯಡ್ ಮಾಡ್ಕೊಂತೀರ, ಖಂಡಿತ ಆ್ಯಡ್ ಮಾಡ್ಕೊಂತೀರ. ಕೊನೆವರೆಗೂ ನೋಡಿ, ಇನ್ನೂ ನೋಡ್ತಾ ಇರೋದೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ,
ನೀವು ಫೈಲ್ ಕ್ರಿಯೇಟ್ ಆಗಲಿ, ಸಿಂಪಲ್ ಆಗಿ ಫೈಲ್ ಕ್ರಿಯೇಟ್ ಆದಮೇಲೆ ಯಾವುದೇ ರೀತಿ ಹ್ಯಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು, ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನಿಮಗೆ, ನೋ ಪ್ರಾಬ್ಲಮ್, ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನಾನು. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಗೇಮ್ ಆಡ್ತಿದ್ರೆ ಆಲ್ಮೋಸ್ಟ್ ಸ್ವಲ್ಪ ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ನಿಮ್ಮೊಂದು ಫ್ರೆಂಡ್ಸ್ ಈ ಒಂದು ಗೇಮ್ ಆಡ್ತಿದ್ರೆ ನೀವು ಫ್ರೀ ಮಾಡ್ತಾಯಿದ್ರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಇದ್ರೆ ಡೌನ್ಲೋಡ್ ಆಗ್ತಿದ್ರೆ ಡೌನ್ಲೋಡ್ ಆದಮೇಲೆ ನಿಮಗೆ ಫೈಲ್ ಕ್ರಿಯೇಟ್ ಆದಮೇಲೆ ಜೆಡ್ ಎಚ್ಆರ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಜೆಡ್ ಎಚ್ಆರ್ ಆಪ್ ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ನೀವು ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೆ ಅದು ಅವಶ್ಯಕತೆ ನಿಮಗೆ. ಗೇಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಿಮ್ಗೆ ಆ ಜೆಡ್ ಎಚ್ಆರ್ ಆಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಫೈಲ್ ಕ್ರಿಯೇಟ್ ಆಯಿತು, ಇವಾಗ ನೀವು ಸಿಂಪಲಾಗಿ ಜೆಡ್ ಎಚ್ಆರ್ ಆಪ್ನ ಓಪನ್ ಮಾಡಿ. ಜೆಡ್ ಎಚ್ಆರ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಈ ಥರ ಹೋಮ್ ಪೇಜಿಗೆ ಬರ್ತೀರ. ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಸಿಂಪಲಾಗಿ ಅಂದರೆ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಇರುತ್ತೆ, ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಸರ್ಚ್ ಪಕ್ಕ ತ್ರೀ ಚುಕ್ಕೆ ತ್ರೀ ಲೈನ್ಸ್ ಕಾಣ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟ್ಗೆ ನಿಮಗೆ ಲಾಸ್ಟ್ ಅಲ್ಲಿ ಸೇವ್ ಆಗಿರುತ್ತೆ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಜಾಸ್ತಿ ಫೈಲ್ ಇದ್ದರೆ ಹುಡ್ಕೊಳಕ್ಕಾಗಲ್ಲ, ಅದಕ್ಕೆ ಇವು ಅಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟ್ಗೆ ನಿಮಗೆ ಲಾಸ್ಟಲ್ಲಿ ಕೂಡ ಸೇವ್ ಆಗಿರುತ್ತೆ. ನಿಮ್ಮೊಂದು ಅಶೋಕ ಲೈಲ್ಯಾಂಡ್ ಬಸ್ ಮೋಡ್ ಬಂದ್ಬಿಟ್ಟು KSRTC ವೈಟ್ ಫೈಲ್ ಕಾಣ್ತಿದೆ, ನೋಡ್ತಾ ಇರ್ಬೋದು ನೀವು. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ, ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಕಟ್ ಕಾಣ್ತಿದೆ, ಕಾಣಿಸ್ತಾ ಇರ್ಬೋದು ಕಚೇರಿ ಥರ ಸಿಂಬಲ್ CUT ಅಂತ. ಕಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿ ಕಾಣಿಸ್ತಿದೆ ನಿಮಗೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡಿವೈಸ್ ಸ್ಟೋರಿಂಗ್ ಅಂತಿದೆ ಗ್ರೀನ್ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ BUSSID ಬಸ್ಸಿಡಿಸ್ ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಸ್ಸಿಡಿಸ್ ಕೋಲ್ಡರ್ ಅಂತಿದೆಯಲ್ಲ, ಬಸ್ಸಿಡಿಸ್ ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ತಾಗಡೆ ಇಲ್ಲಿ ಮೋಡ್ಸ್ ಅಂತಿದೆಯಲ್ಲ ಲಾಸ್ಟಲ್ಲಿ MODS ಅಂತ, ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಈ ತಾಗಡೆ ರಟ್ ಕಾಡ್ತಾರೆ ಅಂತ ಕಾಣಿಸ್ತಿರ್ಬೋದು ನಿಮಗೆ, ರಟ್ ಕಾಡ್ತಾರೆ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಶೋಕ ಲೈಲ್ಯಾಂಡ್ ಬಂದ್ಬಿಟ್ಟು ಪೇಸ್ಟ್ ಆಯಿತು. ಇಷ್ಟು ಮಾಡಿದ್ರೆ ಸಿಂಪಲಾಗಿ ಬಂದ್ಬಿಟ್ಟು ಪೇಸ್ಟ್ ಆಗಿದೆ, ನೀವು ಯಾವುದೇ ರೀತಿ ಲಿವರಿ ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಗೇಮ್ನ ಓಪನ್ ಮಾಡಿ ಖಂಡಿತ ಬಂದಿರುತ್ತೆ ಫ್ರೆಂಡ್ಸ್. ಗೇಮ್ ಓಪನ್ ಮಾಡಿದ್ರೆ ಒಂದು KSRTC ಬಸ್ ಮೋಡ್ ಬಂದಿದೆಯಲ್ಲ ಅಂತ ಚೆಕ್ ಮಾಡೋದು, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಚೆಕ್ ಮಾಡಿ, ನೀವು ನಾರ್ಮಲ್ ಚೆಕ್ ಮಾಡಿದ್ರಲ್ಲ ಬಸ್ಸುಗಳು ಆ ಥರ ಚೆಕ್ ಮಾಡಿ ಖಂಡಿತ ಬಂದೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಚೆಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಬಂದಿದೆ ಆಲ್ರೆಡಿ, ಇದ್ರ ಲಿವರಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಲಿವರಿ ಕೂಡ ಆ್ಯಡ್ ಮಾಡಲೇಬೇಕು, ಲಿವರಿ ಕೂಡ ಸ್ಟಾರ್ಟಿಂಗಲ್ಲಿ ಏನು ಕೇಳಿಲ್ಲ, ಬಟ್ ನೋಡೋಣ ಇವಾಗ ಲಿವರಿ ಕೂಡ ಆ್ಯಡ್ ಮಾಡೋಕೆ ಕಳಿಸ್ಕೊಡ್ತೀನಿ ನಾನು. ಇಲ್ಲಿ ಯೂಸ್ ಅಂತ ಕೊಡಿ, ನೀವು ಯೂಸ್ ಅಂತ ಕೊಡಿ. ಸೊ ನೋಡ್ತಾ ಇರ್ಬೋದು ನಾನು ಲಿವರಿ ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್, ಸಾರಿ ಲಿವರಿ ಕೂಡ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಬೇಕಾದ್ರೆ ಲಿವರಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ, ಬಟ್ ಅದು ಲಿವರಿ ಕೂಡ ಬಂದಿಲ್ಲ, ಅದು ಡೌನ್ಲೋಡ್ ಮೋಡ ಇನ್ಸ್ಟಾಲ್ ಮಾಡಿದ್ಮೇಲೆ ನೋಡೋದಲ್ಲ, ಅದಕ್ಕೆ ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಲಿವರ್ ಕೂಡ ಈ ಒಂದು ಲಿವರಿ ಕೂಡ ಕೊಟ್ಟಿದ್ದೀನಿ, ಲಿವರ್ ಕೂಡ ಸ್ಟ್ರೈಟಾಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಸ್ಟ್ರೈಟಾಗಿ ಆ್ಯಡ್ ಮಾಡ್ಕೋಬೋದು. ಲಿವರಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಖಂಡಿತ ಆ್ಯಡ್ ಆಗುತ್ತೆ. ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ, ಒಂದು ಮೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಮೇಲೆಲ್ಲ ಕ್ಯಾರಿಯರ್ ಕೂಡ ನಿಮಗೆ ಒಳಗಡೆ ಎಲ್ಲ ಪ್ಯಾಸೆಂಜರ್ಸ್ ಕೂಡ ಆ್ಯಡ್ ಆಗಿದ್ದಾರೆ, ಮಸ್ತಾಗಿದೆ ಫ್ರೆಂಡ್ಸ್. ಈ ಒಂದು ಬಸ್ ಮೋಡ್ ಮಾತ್ರ ಫುಲ್ ರಿಯಲಿಸ್ಟಿಕ್ ಆಗಿರುವಂಥ ಬಸ್ ಮೋಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಫ್ರೆಂಡ್ಸ್ ಮಾಡಿರೋದು, ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ಒಂದು KSRTC NWKRTC ಬಸ್ ಮೋಡ್ನ ತೊಗೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿದೆ ಈ ಒಂದು ಬಸ್ ಮೋಡು, ಬೆಳಗಾವಿ ಹುಬ್ಬಳ್ಳಿ ಫ್ರೆಂಡ್ಸ್, ಈ ಒಂದು ಬೋರ್ಡ್ ಇರುವಂಥದ್ದು ಬೆಳಗಾವಿ ಹುಬ್ಬಳ್ಳಿ. ಬೆಳಗಾವಿ ಹುಬ್ಬಳ್ಳಿ ಅವ್ರು ಯಾರಿದ್ರೆ ನೋಡೋಣ, ಕಮೆಂಟ್ ಮಾಡಿ ಬೆಳಗಾವಿ ಹುಬ್ಬಳ್ಳಿ ಅವ್ರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾವ ಊರಿಂದ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಮುಂದೆ ಯಾವುದಾದ್ರೂ ಹೊಸದಾಗಿರುವಂಥ ಕ್ರೇಜಿ ಆಗಿರುವಂಥ ಯಾವುದಾದ್ರೂ ಮೋಡ್ ತೊಗೊಂಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.